ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡವು ಕಣ್ಣೂರ್ ಕೇರಳ, ಶ್ರೀ ಟಾರ್ಪರಿನ್ಸ್ ಅರಸ್ತೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ತೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇಪೇಟ್ ಮಡಿಕೇರಿ. ಮಡಿಕೇರಿಯ ಯೂನಿಯನ್ ಬ್ಯಾಂಕ್ ಸಭಾಂಗಣದಲ್ಲಿ ಬ್ಯಾಂಕ್ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಶಿಕ್ಷಣ ಕಾರ್ಯಕ್ರಮ. ಸಮಿತಿ ವತಿಯಿಂದ ಫೆಬ್ರವರಿ 28 ಮಾರ್ಚ್ 6 ಎಂಬೆ ಮಾಡಿನ ಮಕಾಂ ಉರುಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಿಎ ಇಬ್ರಾಹಿಂ ಸಹದಿ, ಸೋಮನಾಥ ತಾಲೂಕು ಒಕ್ಕಲಿಗರ ಪ್ರಗತಿಪರ ಮಹಿಳಾ ವೇದಿಕೆ ವತಿಯಿಂದ ವಿವಿಧ ವಸ್ತುಗಳ ಮಾರಾಟ ಮತ್ತು ತಿನಿಸು ಮೇಳ, ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಎಆರ್ ಮುತ್ತಣ್ಣ ಅವರಿಗೆ ಕ್ಲಬ್ ವತಿಯಿಂದ ನಾಪಕ್ಲವಿನ ಚೆರಿಯಪರಂಬು ಶಾಲಾ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಮುಸ್ಲಿಂ ಫುಟ್ಬಾಲ್ ಪಂದ್ಯಾಟ ಏಪ್ರಿಲ್ 9-11 ಕ್ಲಬ್ನ ಕರಡಿ ಕ್ರಿಯೇಟಿವ್ ಕಾರ್ನರ್ ಸಂಘದ 2 ಹೊನಲು ಬೆಳಕಿನ ಬ್ಯಾಟ್ ಕಬಡ್ಡಿ ಬ್ರದರ್ಸ್ ತಂಡಕ್ಕೆ ಬರಡಿ ಲೀಗ್ ಕಬಡ್ಡಿ ಕಪ್ ದ್ವಿತೀಯ ಸ್ಥಾನ ಪಡೆದಿದೆ. ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಉರುಸ್ ಸಮಿತಿ ವತಿಯಿಂದ ಫೆಬ್ರವರಿ 28 ಮಾರ್ಚ್ 6 ಎಂಎಂಆಡಿನ ಶಹದಿಯ ನಗರದಲ್ಲಿ ಮಕಾಂ ಉರುಸ್ ನಡೆಯಲಿದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪಿಎ ಇಬ್ರಾಹಿಂ ಸಹದಿ ತಿಳಿಸಿದರು. 8 ದಿನಗಳ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ, ದಿಕ್ರ್, ಹತಂ ದುವಾ, ಮಜ್ಲಿಸ್, ಧಾರ್ಮಿಕ ಪ್ರವಚನ, ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಉರುಸ್ ಸಮಿತಿ ವತಿಯಿಂದ ಫೆಬ್ರವರಿ 28 ಮಾರ್ಚ್ 6 ಎಂಬೆಂಬಾಡಿನ ಶಹೀದಿಯಾ ನಗರದಲ್ಲಿ ಮಕಾಂ ಉರುಸ್ ನಡೆಯಲಿದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪಿಎಂ ಇಬ್ರಾಹಿಂ ಸಹದಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಸೂಫಿ ಶಹೀದ್ ಮತ್ತು ಸೈಯದ್ ಹಸನ್ ಸಕಾಫ್ ಹೆಸರಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಉರುಸನ್ನು ನಡೆಸಲಾಗ್ತಾ ಇದೆ. 8 ದಿನಗಳ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ, ದಿಕ್ರ್ ಹಲ್ಕಾ, ಖತಂ ದುವಾ, ಮಜ್ಲಿಸ್, ಧಾರ್ಮಿಕ ಪ್ರವಚನ, ಸಮ್ಮೇಳನ ಏರ್ಪಡಿಸಲಾಗಿದೆ ಎಂದರು. 28 ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಇದರ ಉದ್ಘಾಟನೆಯಿಂದ ಪಾಣಕಾಡ್ನ ಸೈಯದ್ ಮುನವ್ವರ್ ಅಲಿ ಶಿಹಾಬ್ ತಂಗಳ್ ನೆರವೇರಿಸಲಿದ್ದಾರೆ. ಎಂಬೆಮಾಡು ಉರುಸ ಸಮಿತಿ ಅಧ್ಯಕ್ಷ ಅಬ್ದುಲ್ ಖಾದರ್ ಹಾಜಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು. 28 ರಾತ್ರಿ 8 ಧಾರ್ಮಿಕ ಪ್ರವಚನ ನಡೆಯಲಿದೆ. ಆಧ್ಯಾತ್ಮಿಕತೆಯ ಫಲ ವಿಷಯದ ಕುರಿತು ಅಫಿಲ್ ಮಸೂದ್ ಸಕಾಫಿ ಪ್ರವಚನ ನೀಡಲಿದ್ದಾರೆ. 29 ರಾತ್ರಿ 8 ದಿಕ್ರ್ ಹಲ್ಕಾ ಕಾರ್ಯಕ್ರಮದಲ್ಲಿ ಶಾಫಿ ಸಕಾಫಿ ಮುಂಡ್ರಬ್ರ ಖುರಾನ್ ಒಳನೋಟದ ಬಗ್ಗೆ ಪ್ರವಚನ ನೀಡಲಿದ್ದಾರೆಂದು ವಿವರಿಸಿದರು. ಸ್ತುತ್ಯರ್ಹವಾದ ಈ ಕಾರ್ಯಕ್ರಮಗಳು ಕರ್ನಾಟಕ ಕೇರಳದಲ್ಲಿರುವ ಮಹತ್ವಗಳಾದ ಭಾರತದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಕರಮ ಕಾಂದಮರು ಎಂಬಿ ಯುವಕರುಷ್ಠಿಯ ಸಮಸ್ತ ಕೇರಳ ಸಮಿತಿ ಉಲಮ ಅಧ್ಯಕ್ಷರಾದ ಸೈಯದ್ ಜಿಫ್ರಿ ಮತ್ತು ಕೋಯಾತನ ಮೊಹಮ್ಮದ್ ಶಾಫಿ ಸಹದಿ ಬೆಂಗಳೂರು ಇನ್ನಿತರ ಉಲಮ ಉಮರಾಗಳಾದ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಬಂದು ಮಹಾತ್ಮರಾದ ಔಲಿಯಾಗಳಾದ ಸೂಫಿ ಶಹೀದ್ ರಜಿಯಲ್ಲಾಹು ಅನ್ಹು, ಹಸನ್ ಸಕಾಫ್ ರಜಿಯಲ್ಲಾಹು ಅನ್ಹು ಅವರ ನಾಮದಲ್ಲಿ ಹಮ್ಮಿಕೊಂಡಿರುವ ಈ ಉರುಸ್ ಮುಬಾರಕನ್ನು ವಿಜಯಗೊಳಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಲು ಆಗ್ರಹಪಡಿಸುತ್ತೇನೆ. ಸಿದ್ದಾಪುರ ಬರಡಿ ಗ್ರಾಮದ ಕ್ರಿಯೇಟಿವ್ ಕಾರ್ನರ್ ಸಂಘದ ವತಿಯಿಂದ 2 ಹೊನಲು ಬೆಳಕಿನ ಪ್ರೊ ಲೀಗ್ ಮಾದರಿಯ ಮ್ಯಾಟ್ ಕಬಡ್ಡಿಯ ಅಂತಿಮ ಪಂದ್ಯಾಟದಲ್ಲಿ
ब्रदर्स तंड रोमांचनकारी आटवाड़ी प्रथम गेलुविन मूलक बरडी लीग कबड्डी कप तन्नदागिसिकोंडितु। ಇದರೊಂದಿಗೆ ಸ್ಟ್ರೈಕ್ ಫೋರ್ಸ್ ತಂಡ ದ್ವಿತೀಯ ಸ್ಥಾನ ಹಾಗೂ ನೆಲ್ಲಹುದಿಕರಿಯ ರಾಂಬೋ ಈಗಲ್ ತಂಡ ತೃತೀಯ ಸ್ಥಾನ ಪಡೆದುಕೊಂಡಿತು। ಸಿದ್ದಾಪುರ ಬರಡಿ ಗ್ರಾಮದ ಕ್ರಿಯೇಟಿವ್ ಕಾರ್ನರ್ ಸಂಘದ ವತಿಯಿಂದ ಎರಡನೇ ವರ್ಷದ ಹೊಂದಲು ಬೆಳಕಿನ ಪ್ರೋ ಲೀಗ್ ಮಾದರಿಯ ಬ್ಯಾಟ್ ಕಬಡ್ಡಿಯ ಅಂತಿಮ ಪಂದ್ಯಾಟದಲ್ಲಿ ಬ್ರದರ್ಸ್ ತಂಡ ರೋಮಾಂಚನಕಾರಿಯಾಗಿ ಆಟವಾಡಿ ಪ್ರಥಮ ಗೆಲುವಿನ ಮೂಲಕ ಬರಡಿ ಲೀಗ್ ಕಬಡ್ಡಿ ಕಪ್ ಅನ್ನು ತಂದದಾಗಿಸಿಕೊಂಡಿತು। ಸ್ಟ್ರೈಕ್ ಫೋರ್ಸ್ ತಂಡ ದ್ವಿತೀಯ ಸ್ಥಾನ ಹಾಗೂ ನೆಲ್ಲಹುದಿಕೇರಿಯ ರಾಂಬೋ ಈಗಲ್ ತಂಡ ತೃತೀಯ ಸ್ಥಾನ ಪಡೆದುಕೊಂಡಿತು। Thank you.
बेस्ट राइडर स्ट्राइक फोर्स तंडद शरत बेस्ट डिफेंडर टीम ब्रदर्स तंडद शाफी बेस्ट ऑलराउंडर नेल्लिहुदिकेरिया रैंबो ईगल तंडद रहमान हागू बेस्ट टीम क्लब वाईबीसी तंड समाधानकर प्रशस्तियन्नु पड़कोंडितु ರಾತ್ರಿಯಿಂದ ಬೆಳಗಿನ ವರೆಗೆ ನಡೆದ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಗೆ ಮಹಿಳೆಯರು ಮಕ್ಕಳು ಕ್ರೀಡಾಭಿಮಾನಿಗಳು ಹೆಚ್ಚಾಗಿ ಇದ್ದದ್ದು ಕಂಡುಬಂತು ಸಮಾರೋಪ ಸಮಾರಂಭದಲ್ಲಿ ಸಾಧಕರಾದ ಶಿವಪ್ಪ ದೆಲ್ಲಿ ಹೊದಿಕೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಸಾಬು ವರ್ಗೀಸ್ ಅವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯರಾದ ಯೋಗೇಶ್ ಸಂಶೀರ್ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಮೂಸಾ V7 ಯುವಕ ಸಂಘದ ಸದಸ್ಯ ಜಾಫರ್ ಸಂತೋಷ್ ಅಯ್ಯ ವರ್ತಕ ನಾಸೀರ್ ಸಂಘದ ಅಧ್ಯಕ್ಷ ವಿನು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕ್ಲಬ್ನ ಕಾರ್ಯದರ್ಶಿ ಕೆಎ ಹ್ಯಾರಿಸ್ ತಿಳಿಸಿದ್ದಾರೆ ಪಂದ್ಯಾವಳಿಯಲ್ಲಿ 100ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಡೆಕ್ಕನ್ ಯೂತ್ ಕ್ಲಬ್ ವತಿಯಿಂದ ಜಿಲ್ಲಾ ಮಟ್ಟದ ಮುಸ್ಲಿಂ ಫುಟ್ಬಾಲ್ ಪಂದ್ಯಾಟವನ್ನು April 9 ರಿಂದ 11 ರವರೆಗೆ ದಾಪೋಕ್ಲವಿನಲ್ಲಿ ಏರ್ಪಡಿಸಲಾಗಿದೆ ಎಂದು ಕ್ಲಬ್ನ ಕಾರ್ಯದರ್ಶಿ ಕೆಎ ಹ್ಯಾರಿಸ್ ತಿಳಿಸಿದ್ದಾರೆ ಬಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಮೊದಲನೇ ವರ್ಷದ ಮುಸ್ಲಿಂ ಕಾಲ್ಚೆಂಡು ಪಂದ್ಯಾಟ ಮೂರ್ನಾಡಿನಲ್ಲಿ ಹಾಗೂ ಎರಡನೇ ವರ್ಷದ ಪಂದ್ಯಾಟವನ್ನು ಕೊಂಡಂಗೇರಿಯಲ್ಲಿ ಕೆವೈಸಿ ಯೂತ್ ಕ್ಲಬ್ ಆಶ್ರಯದಲ್ಲಿ ಏರ್ಪಡಿಸಲಾಗಿತ್ತು ಈ ಬಾರಿ ಮೂರನೇ ವರ್ಷದ ಪಂದ್ಯಾಟವನ್ನು ದಾಪಕ್ಲುವಿನ ಚೆರಿಯಪರಂಬು ಶಾಲಾ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಪಂದ್ಯಾವಳಿಯಲ್ಲಿ 100ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ವಿಜೇತರಿಗೆ ಪ್ರಥಮ ಬಹುಮಾನವಾಗಿ 55,555 ನಗದು ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನ 29,999 ನಗದು ಹಾಗೂ ಆಕರ್ಷಕ ಟ್ರೋಫಿ ಸೆಮಿಫೈನಲ್ ಹಂತಕ್ಕೆ ತಲುಪಿದ ತಂಡಗಳಿಗೆ ಟ್ರೋಫಿ ಮತ್ತು ನಗದು ಬಹುಮಾನ ನೀಡಲಾಗುತ್ತೆ ಎಂದರು ಶಾಲಾ ಮೈದಾನದಲ್ಲಿ ನಡೆಯಲಿದೆ ಮೊದಲನೇ ವರ್ಷದ ಕಾಲ್ಚೆಂಡು ಪಂದ್ಯಾಟವು ಮೂರ್ನಾಡು ಹಾಗೂ ಎರಡನೇ ವರ್ಷದ ಕಾಲ್ಚೆಂಡು ಪಂದ್ಯಾಟವು ಕೊಂಡಂಗೇರಿ KYC ಕ್ಲಬ್ ಆಶ್ರಯದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅವರಿಗೂ ಸಹ ಈ ಹಿಂದೆ ನಡೆಸಿಕೊಟ್ಟಂತಹ ಈ ಎರಡು ಊರಿನವರಿಗೆ ನಾವು ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತೇವೆ ಈಗ ಮೂರನೇ ವರ್ಷದ ಕಾಲ್ಚೆಂಡು ಪಂದ್ಯಾಟ ನಾವು ಇದರಲ್ಲಿ ಸುಮಾರು 3 ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಅದಲ್ಲದೆ ಪಂದ್ಯಾಟವು 7+2 ಜನರಿಗೆ ಸೀಮಿತವಾಗಿರುತ್ತದೆ ಆಸಕ್ತ ತಂಡಗಳು ದಿನಾಂಕ March 30 ರೊಳಗೆ ನೋಂದಣಿ ಮಾಡಿಕೊಳ್ಳತಕ್ಕದ್ದು ಪ್ರಥಮ ಬಹುಮಾನವಾಗಿ ಆಕರ್ಷಕ ಟ್ರೋಫಿ ಹಾಗೂ ನಗದು 55,555 ಹಾಗೂ ದ್ವಿತೀಯ ಬಹುಮಾನ ಆಕರ್ಷಕ ಟ್ರೋಫಿ ನಗದು 29,999 ಹಾಗೂ ಸೆಮಿಫೈನಲ್ ಹಂತಕ್ಕೆ ತಲುಪಿದಂಥ ತಂಡಗಳಿಗೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನಗಳಿರುತ್ತದೆ
ಕ್ಲಬ್ ನ ಅಧ್ಯಕ್ಷ ಆಶಿಫ್ ಮಾತನಾಡಿ ಕ್ವಾರ್ಟರ್ ಫೈನಲ್ ನಿಂದ ಫೈನಲ್ ವರೆಗಿನ ಪಂದ್ಯಗಳು ಹೊಂದಲು ಬೆಳಕಿನ ಪಂದ್ಯಾಟವಾಗಿರುತ್ತವೆ ಪ್ರತಿ ಜಮಾತಿನ ಆಟಗಾರರಿಗೆ ಅದೇ ಜಮಾತಿಗೆ ಆಡಲು ಮಾತ್ರ ಅವಕಾಶವಿರುತ್ತೆ ಎಂದರು ಕಳೆದ 11 ವರ್ಷಗಳ ಹಿಂದೆ ಈ ಒಂದು ಮುಸ್ಲಿಂ ಕಪ್ ವಾಲಿಬಾಲ್ ಪಂದ್ಯಾಟ ಕೂಡ ನಡೆಯತಾ ಇತ್ತು ಈಗಿರುವಾಗ ಕಳೆದ 2 ವರ್ಷಗಳ ಹಿಂದೆ ನಾನು ಮತ್ತು ನನ್ನ ಸಹಪಾಠಿ ತೈಯ್ಯಬ್ರವರು ಮಾತನಾಡಿ ನಮಗೆ ಯಾಕೆ ಮಡಕಲಿ ಅದ್ಭುತ ಪ್ರತಿಭಾವಂತ ಫುಟ್ಬಾಲ್ ಕ್ರೀಡಾಪಟುಗಳಿದ್ದಾರೆ ನಮಗೆ ಯಾಕೆ ಈ ಒಂದು ಫುಟ್ಬಾಲ್ ಪಂದ್ಯಾಟವನ್ನು ಆಯೋಜನೆ ಮಾಡಲು ಆಗಲ್ವ ಎಂಬ ಮಾತನಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿರುವ ಅನೇಕ ಫುಟ್ಬಾಲ್ ಪ್ರತಿಭಾವಂತ ಆಟಗಾರರನ್ನು ಚರ್ಚಿಸಿ ಕಳೆದ 2 ವರ್ಷಗಳ ಹಿಂದೆ ಕೆವೈಸಿ ಕೊಂಡಿಗೆರೆಯ ವತಿಯಿಂದ ಮೂರ್ನಾಡಿನ ಕಾಲೇಜು ಮೈದಾನದಲ್ಲಿ ಮೊದಲನೇ ವರ್ಷದ ಕೊಡಗು ಮುಸ್ಲಿಂ ಕಪ್ ಫುಟ್ಬಾಲ್ ಪಂದ್ಯಾಟ ಏನಿದೆ ಆರಂಭವಾಯಿತು ಈ ಒಂದು ಪಂದ್ಯಾಟದಲ್ಲಿ ಯೂತ್ ಫಾರ್ ಜಸ್ಟಿಸ್ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ತೃತೀಯ ಸ್ಥಾನಕ್ಕೆ ಪಾಲ್ಗೊಂಡ ತಂಡವು ತೃಪ್ತಿಗೊಂಡು ದ್ವಿತೀಯ ವರ್ಷ ಏನಿದೆ ಇದನ್ನು ಕೆವೈಸಿಯ ಅಧೀನದಲ್ಲಿ ಕೊಂಡೆಗೆರೆ ಸಾಲಾ ಮೈದಾನದಲ್ಲಿ ನಡೆಸಲು ನಾವು ತೀರ್ಮಾನಿಸಿದ್ದು ಬಹಳ ಅದ್ದೂರಿಯಲ್ಲಿ ಈ ಒಂದು ಕ್ರೀಡಾಕೂಟ ನಡೆಸಿ ಈ ಒಂದು ಕ್ರೀಡಾಕೂಟದಲ್ಲೂ ಸಹ ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದ ಕ್ರೀಡಾಕೂಟದಲ್ಲೂ ಸಹ ಪ್ರಥಮ ಸ್ಥಾನವನ್ನು ಒಲಮಾಲ ತಂಡ ತಮ್ಮದಾಗಿಸಿ ದ್ವಿತೀಯ ಸ್ಥಾನಕ್ಕೆ ಯೂತ್ ಫಾರ್ ಜಸ್ಟಿಸ್ ತಂಡ ತೃಪ್ತಿಗೊಂಡರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಮತ್ತು ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಮಡಿಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಮಡಿಕೇರಿ ನಗರದ ಯೂನಿಯನ್ ಬ್ಯಾಂಕ್ ಸಭಾಂಗಣದಲ್ಲಿ ಜಿಲ್ಲೆಯ ಫ್ಯಾಕ್ಸ್ ಎಪಿಎಂಎಸ್ ಮತ್ತು ಪಿಕಾರ್ಡ್ ಬ್ಯಾಂಕ್ಗಳ ಮೂಲಕ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಶಿಕ್ಷಣ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಸಹಕಾರ ಯೂನಿಯನ್ ಅಧ್ಯಕ್ಷರಾದ ಮನುಮುತ್ತಪ್ಪನವರು ಉದ್ಘಾಟಿಸಿ ಮಾತನಾಡಿದರು ಬಟ್ಟಿ ಮನ್ನ ಅಂತ ಹೇಳುವಾಗ ಫೆಬ್ರವರಿ ಬಂತಂತ ಹೇಳಿದ್ರೆ ನಮಗೆ ಅದೊಂದು ಶಾಪ ಏನಂತೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಮಾಧ್ಯಮದವರು ಇದನ್ನ ಶಾಪ ಅಂತ ಬರ್ಬೋದು ಮತ್ತೆ ನನ್ನ ತರಟೆ ತಗೋತಾರೆ ಇಡೀ ಜನ ಯಾಕೆಂತಂದ್ರೆ ಇದು ಶಾಪ ಅಲ್ಲ
नम सिबंदी रिकवरी आगे इन कड़े महिति सरकार के निरंतर कल्ताने महिति को सर पुनः इन मेले कूतवर अदर पद पदे 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 निम्हे ना नोड़ता अदर जो ना समेत वाती सरकार आते रिकवरी आगे रिकवरी आगे नोटिस दावे हाकोंग रिकवरी आगो पैस्थिति नम निर्माण आगे अद्कि नानदी इन शाप आगे सहकार संघन कड़ी सहकार संघ बेली रैत सहायु सहकार इ समस्या ऐन प्रति वर्ष बरगाल इबूद अथवा अतिवृष्टि इबूद प्रति वो समस्े बरतने ऐन समस्या चुनाव बरते चुनाव बंदा ना सैलेंट आगे राजणी भरोसे को अस्टे रू साल मरपावती है इवत नोड़ केंद्र बजेट आगे इवत नम रईत भाला अभिवृद्धि आगे चिंतने समेत और भाला योचने तुम दूरदृष्टि है ब्रेक ब्रेक नार्ते मुंदर ब्रेक नर वार्ते स्वागत ವಿರಾಜಪೇಟೆ ನಗರದಲ್ಲಿ ಉದ್ದೇಶಿತ ರಸ್ತೆ ಅಗಲೀಕರಣದಿಂದ ಪರಿಸರಕ್ಕೆ ಮಾರಕವಾಗಲಿದೆ ಮಲೆತರಿಕೆ ಬೆಟ್ಟ ಶ್ರೇಣಿಗಳು ಅಗಲೀಕರಣದಿಂದ ಕುಸಿಯುವ ಭೀತಿ ಇದೆ ಇದನ್ನು ಪ್ರಶ್ನಿಸಿ ಕಾವೇರಿ ಸೇನೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಂದು ಸಂಘಟನೆ ಸಂಚಾಲಕ ಕೆ ರವಿಚಂಗಪ್ಪ ತಿಳಿಸಿದ್ದಾರೆ ವಿರಾಜಪೇಟೆ ನಗರ ರಸ್ತೆ ಅಗಲೀಕರಣ ಪ್ರಶ್ನಿಸಿ ಕಾವೇರಿ ಸೇನೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಂದು ಸಂಘಟನೆ ಸಂಚಾಲಕ ಕೆ ರವಿಚಂಗಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರಾಜಪೇಟೆ ನಗರದಲ್ಲಿ ಉದ್ದೇಶಿತ ರಸ್ತೆ ಅಗಲೀಕರಣದಿಂದ ಪರಿಸರಕ್ಕೆ ಮಾರಕವಾಗಲಿದೆ ಬಲೆತಿರಿಕೆ ಬೆಟ್ಟ ಶ್ರೇಣಿಗಳು ಅಗಲೀಕರಣದಿಂದ ಕುಸಿಯುವ ಭೀತಿ ಇದೆ ಇದನ್ನು ಪ್ರಶ್ನೆ ಮಾಡಿ ವಿರಾಜಪೇಟೆಯ ವಕೀಲ ರವೀಂದ್ರ ಕಾಮತ್ ಅವರ ಮೂಲಕ ಸ್ಥಳೀಯರ ಸಹಕಾರದಿಂದ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ವಾದ ಆಲಿಸಿದ ನ್ಯಾಯಾಧೀಶ ಶ್ರೀನಿವಾಸ್ ವಕ ತಡೆಯಾಜ್ಞೆ ನೀಡಿದ್ದಾರೆ ಮಾರ್ಚ್ 30ಕ್ಕೆ ಮುಂದಿನ ವಿಚಾರಣೆ ನಡೆಯಲಿದ್ದು ಕರ್ನಾಟಕ ಸರ್ಕಾರ ಪೌರಾಡಳಿತ ಇಲಾಖೆ ಕೊಡಗು ಜಿಲ್ಲಾಧಿಕಾರಿ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಪಿಡಬ್ಲ್ಯೂಡಿ ಮತ್ತು ಐಡಬ್ಲ್ಯೂಟಿಡಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅರಣ್ಯ ಇಲಾಖೆ ವಿರಾಜಪೇಟೆ ವಲಯ ಉಪಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಇಲಾಖೆಯ ಮುಖ್ಯ ಅರಣ್ಯಾಧಿಕಾರಿ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಅವರನ್ನು ಪ್ರತಿವಾದಿಯನ್ನಾಗಿ ಮಾಡಿದ್ದು ಮಾರ್ಚ್ 30ರಂದು ನಡೆಯುವ ವಿಚಾರಣೆಗೆ ಇವರೆಲ್ಲ ಹಾಜರಾಗಬೇಕಿದೆ ಎಂದರು ಪೇಟೆ ತಾಲೂಕು ಒಕ್ಕಲಿಗರ ಪ್ರಗತಿಪರ ಮಹಿಳಾ ವೇದಿಕೆ ವತಿಯಿಂದ ಔಷಧಿ ಸಸ್ಯ ಹೂವು ಹಣ್ಣುಗಳ ಸಸಿಗಳ ಮಾರಾಟ ಗ್ರಾಮೀಣ ತಿನಿಸುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಸೋಮವಾರ ನಡೆಯಿತು ಕಾರ್ಯಕ್ರಮವನ್ನು ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಎ ಆರ್ ಮುತ್ತಣ್ಣ ಉದ್ಘಾಟಿಸಿದರು
ಸೋಮರಪೇಟೆ ತಾಲೂಕು ಒಕ್ಕಲಿಗರ ಪ್ರಗತಿಪರ ಮಹಿಳಾ ವೇದಿಕೆ ವತಿಯಿಂದ ಔಷಧಿ ಸಸ್ಯ ಹೂ ಹಣ್ಣುಗಳ ಸಸಿಗಳ ಮಾರಾಟ ಗ್ರಾಮೀಣ ತಿನಿಸುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಸೋಮವಾರ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವೊಂದ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಎಆರ್ ಮುತ್ತಣ್ಣ ಉದ್ಘಾಟಿಸಿದರು. ಕರ್ಕಳ್ಳಿ ನಿವಾಸಿ ನಿರ್ಮಲಾ ಪ್ರಕಾಶ್ ಅವರು ಬೆಳೆದಿರುವ ಔಷಧಿ ಸಸ್ಯಗಳು ಹಾಗೂ ಹಣ್ಣಿನ ಗಿಡಗಳು ಗಮನ ಸೆಳೆದವು. ಲೆಮನ್ ಗ್ರಾಸ್, ಸ್ಟೀವಿಯಾ, ಮಧುನಾಶಿನಿ, ಅಮೃತ ಬಳ್ಳಿ, ಟಿಂಚರ್, ಅಲೋವೆರಾ, ಲವಂಗ ಗ್ರಾಸ್, ವೀಳ್ಯದೆಲೆ, ಬಿಲ್ಪತ್ರೆ, ದೋನಿ, ಬೇವು ಸಸ್ಯಗಳಿಗೆ ಬೇಡಿಕೆ ಇತ್ತು. ಎಗ್ ಫ್ರೂಟ್, ಚೆರಿಸೀಬೆ, ಮಲೈನ್ ಆಪಲ್, ಗರ್ಜಿ ಹಣ್ಣು, ಲಕ್ಷ್ಮಣ ಫಲ, ಸ್ಟ್ರಾಬೆರಿ, ಹಲಸು ಸಸ್ಯಗಳು ಮಾರಾಟವಾದವು. ಪುಷ್ಪ ರಾಜೇಶ್, ಚಂದ್ರಕಲಾ, ಶೋಭಾ ನಾಗರಾಜ್, ಜ್ಯೋತಿ ದೇವರಾಜ್ ಅವರು ತಯಾರಿಸಿದ ಭತ್ತದ ತೆನೆಯ ತೋರಣ, ಜುಮುಕಿಗಳು ಗಮನ ಸೆಳೆದವು. ಚಿಕನ್ ಲಾಲಿಪಾಪ್, ಬಿರಿಯಾನಿ, ಇನ್ನಿತರ ತಿನಿಸುಗಳಿಂದ ಜನರು ಸವಿದರು. ಬಗೆ ಬಗೆಯ ಹೂವಿನ ಕುಂಡಗಳಿಂದ ಮನೆಗೆ ಖರೀದಿ ಮಾಡಿದರು. ಗರ್ಕಂದೂರು ಮುಸ್ಲಿಂ ಜಮಾತ್ ಕಮಿಟಿಯ ಅಧೀನದಲ್ಲಿ ಮಸ್ಜಿದ್ನೂರು ಸಲ್ವಾತ್ ಕಮಿಟಿಯ ವತಿಯಿಂದ ಫೆಬ್ರವರಿ 27ರಂದು ಸಲ್ವಾತ್ ವಾರ್ಷಿಕೋತ್ಸವದ ಪ್ರಯುಕ್ತ 3 ಜೋಡಿ ಅನಾಥ ಹಾಗೂ ಬಡ ನಿರ್ಗತಿಕ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹವನ್ನು ಗರ್ಕಂದೂರು ಮಸೀದಿ ವಠಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಮಿಟಿಯ ಸದಸ್ಯ ಎಂಎಂ ಮುಸ್ತಫಾ ಸಕಾಫಿ ತಿಳಿಸಿದರು. ಗರಗಂದೂರು ಮುಸ್ಲಿಂ ಜಮಾತ್ ಕಮಿಟಿಯ ಅಧೀನದಲ್ಲಿ ಮಸ್ಜಿದ್ನೂರು ಸಲಾತ್ ಕಮಿಟಿಯ ವತಿಯಿಂದ ಫೆಬ್ರವರಿ 29ರಂದು ಸಲಾತ್ ವಾರ್ಷಿಕೋತ್ಸವ ಪ್ರಯುಕ್ತ 3 ಜೋಡಿ ಅನಾಥ ಮತ್ತು ಬಡ ನಿರ್ಗತಿಕ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹವೊಂದ ಗರಗಂದೂರು ಮಸೀದಿ ವಠಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಮಿತಿಯ ಸದಸ್ಯ ಎಂಎಂ ಮುಸ್ತಫಾ ಸಕಾಫಿ ತಿಳಿಸಿದರು. ಪ್ರಸ್ತುತ ಸಮಿತಿ ಕಳೆದ ಹಲವಾರು ವರ್ಷಗಳಿಂದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಹಲವು ಜನಪರ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ. ಇದರ ಪ್ರಯುಕ್ತ ಫೆಬ್ರವರಿ 29ರಂದು ಉಚಿತವಾಗಿ ಕಂಕಣ ಭಾಗ್ಯ ಕರುಣಿಸ್ತಾ ಇದೆ. ಪ್ರತಿಯೊಂದು ವಧುವಿಗೂ ತಲಾ 5 ಪವನ್ ಚಿನ್ನಾಭರಣ ಹಾಗೂ ವಧುವರರಿಗೆ ಬೇಕಾಗುವ ಉಡುಪು ಮತ್ತು ವಿವಾಹಕ್ಕೆ ಬೇಕಾಗುವ ಸಂಪೂರ್ಣ ವೆಚ್ಚವೊಂದ ಸಮಿತಿ ವಹಿಸಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಸ್ತುತ ಕಮಿಟಿಯು ಕಳೆದ ಹಲವಾರು ವರ್ಷಗಳಿಂದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ 10 ಹಲವು ಜನಪರ ಕಾರ್ಯಗಳನ್ನು ನಡೆಸುತ್ತಾ ಬರುತ್ತಿದ್ದು, ಇದರ ಪ್ರಯುಕ್ತ ಫೆಬ್ರವರಿ 27ನೇ ಗುರುವಾರದಂದು ಬೆಳಿಗ್ಗೆ 10 ಗಂಟೆಗೆ ಅನಾಥ ಹಾಗೂ ಬಡ ನಿರ್ಗತಿಕ ಯುವತಿಯರಿಗೆ ಉಚಿತವಾಗಿ ಕಂಕಣವಾಗಿ ಕರುಣಿಸುತ್ತಿದ್ದು, ಪ್ರತಿಯೊಂದು ವಧುವಿಗೂ ಸಹ ತಲಾ 5 ಪವನ್ ಚಿನ್ನಾಭರಣ ಮತ್ತು ವಧುವರರಿಗೆ ಬೇಕಾಗುವ ಉಡುಪುಗಳು ಹಾಗೂ ವಿವಾಹಕ್ಕೆ ಬೇಕಾಗುವ ಸಂಪೂರ್ಣ ವೆಚ್ಚವನ್ನು ಕೂಡ ಸಲಾತ್ ಕಮಿಟಿ ಭರಿಸಲಿದೆ. ದಿನಾಂಕ 27ನೇ ಗುರುವಾರದಂದು ಪ್ರಸಿದ್ಧ ಸಿಯಾರತ್ ಕೇಂದ್ರವಾದ ಕಾಜೂರು ಸಿಯಾರತ್ನೊಂದಿಗೆ ಪ್ರಾರಂಭಗೊಳ್ಳುವ ಕಾರ್ಯಕ್ರಮವನ್ನು ಬೆಳಿಗ್ಗೆ 10 ಗಂಟೆಗೆ ಜಮಾತ್ ಅಧ್ಯಕ್ಷರಾದ ಜನಾ ಕೆ ಹನೀಫ್ ಅವರು ಧ್ವಜಾರೋಹಣ ಮಾಡಲಿದ್ದಾರೆ. ಹಲವು ದಶಕಗಳಿಂದ ಸಲಾತ್ ಕಮಿಟಿಯ ಮುಂದಾಳತ್ವವನ್ನು ವಹಿಸಿಕೊಂಡು ನೇತೃತ್ವ ನೀಡುತ್ತಿರುವ ಆತ್ಮೀಯ ನಾಯಕರುಗಳಾದ
गौरव अध्यक्ष बहु सैयद के एस आटपायर तंगण प्रसिद्ध बहु सैयद इलिया तंगण निकाह नेतृत्व वह जमात सती बहु हनीफा सकाफी उद्घाटन प्रस्तुत कार्यक्रम प्रभाषण लोकदारी बहुभाषा पंडित युवा वाग्मी बहु नौफल सकाफी कलसरवर मुख्य भाषण माड़ी अदूल प्रस्तुत कार्यक्रम को जिले प्रसिद्ध उलमा कुमार नेतावर भागवु जाति मत भेद भाव कार्यक्रम भागवि यशस्वी गए अध्यक्ष मनुमुत्तप्पा अध्यक्षतेयल्लि मडिकेरिय यूनियन बैंक सभांगणदल्लि बैंकगळ मुख्य कार्यनिर्वहण अधिकारिगळिगे शिक्षण कार्यक्रम जमात उरूस समिति वतियिंद फेब्रवरी 28 रिंद मार्च 6 रवरेगे एम्बे माडिन मकाम उरूस समितिय प्रधान कार्यदर्शि टीए इब्राहिम सहदि सोमनाथ तालूकु वक्कलिगर प्रगतिपर महिळा वेदिके वतियिंद विविध वस्तुगळ माराट मत्तु तिनिसु मेळ वक्कलिगर संघद तालूकु अध्यक्ष एआर मुत्तण्ण अवरु क्लब वतियिंद नापु क्लब चेरियपरंबु शाला मैदान जिला मट्टद मुस्लिम फुटबॉल पंद्याट एप्रिल 9-11 वरेगे क्लब क्रिएटिव कार्नर संघद 2ने वर्षद होनलु बेळकिन बैट कबड्डी ब्रदर्स तंडक्के बर्डी लीग कबड्डी कप द्वितीय स्थान पड़ ಕೊಡಗು ಚಾನೆಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಹೆಚ್ಚಿನ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್ ವಂದನೆಗಳೊಂದಿಗೆ ಫರ್ಜಾನ ಶೌಕತ್. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಗೋಣಿಗಪ್ಪ ಪುತ್ತೂರು ಬೆಂಗಳೂರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡುವು ಕಣ್ಣೂರ್ ಕೇರಳ ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರ್ ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರ್ ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರ್ ನಾಜಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್ ಮಡಿಕೇರಿ